ಹೇಳು ಏನ್ ತಗೋತೀಯ? ಏನು ಬೇಡ ಮೇಡಮ್. ಸಹಾಯಕ್ಕೆ ಅಂತ ಬಂದವಳು ನೀನು, ನನಗೊತ್ತು. ನೀನೇನೋ ತಿಂದಿರಲ್ಲ ಅಂತ ಈಗ ಬದುಕು ಬಾ ಅಂತ ಕರ್ಕೊಂಬಂದಿದ್ದೀನಿ. ಬದುಕಕ್ಕಾದ್ರೂ ನೀನೇನಾದ್ರೂ ತಿನ್ಲೇಬೇಕು. ನನ್ ಜ್ಯೂಸ್ ಹೇಳ. ಸರಿ ಮೇಡಮ್. ನೀನ್ ತುಂಬಾ ಚೆನ್ನಾಗಿದ್ಯಾ? ಚೆನ್ನಾಗಿ ಓದಿದ್ಯಾ? ಓದ್ತಿದ್ದೀನಿ. ಏನ್ ಓದ್ತಾ ಇದ್ಯಾ? ಕಂಪ್ಯೂಟರ್ ಸೈನ್ಸ್. ವೆರಿ ಗುಡ್. ನಿನ್ ಹೆಸರು ಏನು ಅಂತ ಹೇಳೇ ಇಲ್ಲ. ನನ್ನ ಹೆಸರು ಮೀನಾಕ್ಷಿ. ಎಲ್ಲರೂ ನನ್ನನ್ನ ಮೀನಾ ಅಂತ ಕರೀತಾರೆ. ಮೀನಾಕ್ಷಿ. ಮೀನಾಕ್ಷಿ ಅಂದ್ರೆ ಏನು ಅಂತ ಗೊತ್ತಾ? ಮೀನಾಕ್ಷಿ ಅಂದ್ರೆ ಆದಿಶಕ್ತಿ. ಇಂತ ಒಂದ್ ಹೆಸರು ಇಟ್ಕೊಂಡು ಧೈರ್ಯ ಇಲ್ಲದೆ ಸಾಯಕ್ ಹೊರಟಿದ್ಯಲ್ಲ ನೀನು. ಮೀನಾ, ಆತ್ಮಹತ್ಯೆ ಮಾಡ್ಕೊಂಡಂತ ಸಮಸ್ಯೆ ನಿನ್ಗೇನಿತ್ತು? ನಾನು ನಿನ್ ಪ್ರಾಣ ಉಳಿಸಿರೋದ್ರಿಂದ ಈಗ ನೀನು ನನ್ನ ಆಸ್ತಿ. ನೋಡು, ನಾನು ಕೇಳೋದಕ್ಕೆ ಸರಿಯಾಗಿ ಉತ್ತರ ಹೇಳು. ಅದರಿಂದ ನಿನಗೇನೂ ತೊಂದರೆ ಆಗಲ್ಲ. ನಿನ್ನ ನನ್ನ ಮಗಳು ಅಂತ ಕೇಳ್ತಾ ಇದ್ದೀನಿ. ಏನು ಅಂತ ಹೇಳು. ಹೇಳು, ಏನಿನ್ ಸಮಸ್ಯೆ? ಮೇಡಮ್, ನಮ್ಮಪ್ಪ ಅಮ್ಮನ ಹಾಗೆ ಈ ಪ್ರಪಂಚದಲ್ಲಿ ಯಾರಿಗೂ ಸಿಕ್ಕಿರಲ್ಲ. ಅಷ್ಟು ಒಳ್ಳೆಯವರು. ನನಗೊಬ್ಬಳು ಅಕ್ಕ ಇದ್ದಾಳೆ, ಅವಳಿಗೆ ಮದುವೆ ಆಗಿದೆ. ಅವಳು ತುಂಬಾ ಒಳ್ಳೆಯವಳು. ಹಾಗೆ ನನಗೊಬ್ಳು ತಂಗಿ ಕೂಡ ಇದ್ದಾಳೆ, ಅವಳು ಓದ್ತಿದ್ದಾಳೆ. ನನ್ನ ಜೀವನದಲ್ಲಿ ಯಾವುದಕ್ಕೂ ಕಡಿಮೆ ಇಲ್ಲ, ಅಷ್ಟು ನೆಮ್ಮದಿಯಾಗಿದ್ದೆ. ಆಗ ನನ್ನ ಜೀವನದಲ್ಲಿ ಒಬ್ಬ ಬಂದ. ಯಾರು ಅವನು? ಅವನು ಯಾರು ಅಂತಾನೆ ನನಗೆ ಗೊತ್ತಿಲ್ಲ. ಅವನ ಮುಖ ಸಹ ನಾನು ನೋಡಿಲ್ಲ. ಆದ್ರೆ ಅವನು ಕೊಡ್ತಾರೋ ಹಿಂಸೆ ನನಗೆ ತಡ್ಕೊಳಕ್ ಆಗ್ತಿಲ್ಲ. ಏನ್ ಮಾಡ್ದ ಅವನು? ಸಮಾಧಾನ ಮಾಡ್ಕೊ. ಗಂಡ್ ಮಕ್ಕಳನ್ನ ಬೀದಿ ಅಲಿಯೋದಕ್ ಬಿಟ್ಟು ಹೆಣ್ಮಕ್ಳನ್ನ ಅಂಕೇಲ್ ಬೆಳೆಸ್ತಾರೆ. ಅದಕ್ಕೆ ಅವನಿಗೆ ಕಾಟ ಕೊಡ್ತಾ ಇದ್ದಾನೆ. ಅಲ್ಲ, ಅವನ್ ಮಾಡೋ ತಪ್ಪಿಗೆ ನೀನ್ ಯಾಕಮ್ಮ ಸಾಯ್ಬೇಕು? ಅವ್ನ್ ಕರ್ದಿದ್ ಜಾಗಕ್ಕೆ ನಾನು ಹೋಗ್ಲಿಲ್ಲ ಅಂದ್ರೆ ಆ ವಿಡಿಯೋನ ಎಲ್ರಿಗೂ ಕಳಿಸ್ತೀನಿ ಅಂತ ಎದುರಿಸ್ತಾ ಇದ್ದಾನೆ. ಅವನೇನಾದ್ರೂ ಹಾಗೆ ಮಾಡ್ಬಿಟ್ರೆ ನಾನು ಹೇಗ್ ಬದುಕಿರೋದು ಹೇಳಿ? ಇದ್ರಲ್ಲಿ ನೀನೇನ್ ತಪ್ಪು ಮಾಡಿದ್ಯ? ಹಾಗೆ ಹೆದರಿಸ್ತಾ ಇರೋನ್ನ ಕಂಡಿಡಿಬಹುದು. ಅದಕ್ಕೆ ತುಂಬಾ ದಾರಿಗಳಿದೆ. ಮೊದ್ಲು ಈಗ ನಿನ್ನ ನಿಮ್ಮ ಮನೆಯವ್ರಿಗೆ ಸೇರಿಸ್ಬೇಕು. ಒಬ್ಳೆ ಅಂತೂ ನಿನ್ನ ಕಳಿಸೋದಕ್ಕಾಗಲ್ಲ. ಪರವಾಗಿಲ್ಲ ಮೇಡಮ್, ನಾನು ಒಬ್ಳೆ ಹೋಗ್ತೀನಿ. ಇಲ್ಲ ಇಲ್ಲ, ಹಾಗೆಲ್ಲ ಕಳಿಸೋದಕ್ಕಾಗಲ್ಲ. ನಿಮ್ಮ ಅಪ್ಪ ಅಮ್ಮನ ಫೋನ್ ನಂಬರ್ ಕೊಡು, ಅವ್ರ ಹತ್ರ ಮಾತಾಡ್ತೇನೆ. ಬೇಡ ಮೇಡಮ್, ಅಪ್ಪ ಅಮ್ಮಂಗೆ ಇದೇನು ಗೊತ್ತಾಗದ್ ಬೇಡ. ನನ್ಗೆ ಇಷ್ಟೆಲ್ಲ ಆಗಿದೆ ಅಂತ ಅವ್ರಿಗೆ ಗೊತ್ತಾದ್ರೆ ಅವ್ರು ತಡ್ಕೊಳ್ಳಲ್ಲ.
ಆದ್ರೆ ವಿಷಯನ ತಿಳಿಸ್ಲೇಬೇಕಲ್ಲಮ್ಮ. ನಿಮ್ ಮಕ್ಕನಿಗೆ ಮದುವೆ ಆಗಿದೆಯಲ್ಲ, ಅವ್ರ ಹೆಸರೇನು? ಮಧುಮಿತ ಅಂತ. ಅವ್ರ ನಂಬರ್ ಕೊಡು, ಅವ್ರ ಹತ್ರ ಮಾತಾಡಿ ನಿನ್ನ ಅವ್ರ ಕೈಗೆ ಒಪ್ಪಿಸಿ ಆಮೇಲೆ ನಾನು ಹೋಗ್ತೇನೆ. ಅದು ನೋಡು, ಒಬ್ಬ ಜವಾಬ್ದಾರಿ ಇರೋ ಹೆಂಗಸು ಏನ್ ಮಾಡ್ಬೇಕು ಅದನ್ನ ಮಾಡ್ತಾ ಇದ್ದೀನಿ. ಮೊದಲು ಅವ್ರ ನಂಬರ್ ಹೇಳು. ಒಂದ್ ನಿಮಿಷ ಇರು. ಹೇಳು. ಹಲೋ, ನನ್ನ ಹೆಸರು ಆಶಾ ಅಂತ. ಆಶಾನಾ? ಸಾರಿ, ಯಾರು ಅಂತ ಗೊತ್ತಾಗ್ಲಿಲ್ಲ. ನೀವು ನನ್ನ ಬಗ್ಗೆ ತಿಳ್ಕೊಳ್ಳೋದಕ್ಕಿಂತ ನಿಮ್ ತಂಗಿ ಮೀನನ್ ಬಗ್ಗೆ ತಿಳ್ಕೊಳ್ಳಿ ಅಂತ ಫೋನ್ ಮಾಡಿದೆ. ಏನು, ನನ್ನ ತಂಗಿ ಬಗ್ಗೆ ತಿಳ್ಕೊಳ್ಳೋದ? ನಿಮ್ ತಂಗಿ ಮೀನಾ ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟಿದ್ಲು. ನಾನು ಅವಳನ್ನ ತಡೆದು ನನ್ನ ಜೊತೆ ಇಟ್ಕೊಂಡಿದ್ದೀನಿ. ಏನ್ ಹೇಳ್ತಾ ಇದ್ದೀರಾ? ಅಲ್ಲ, ಮೀನಾ ಎಲ್ಲಿದ್ದಾಳೀಗ? ಮೀನಾ ಈಗ ನನ್ನ ಹತ್ರನೇ ಇದ್ದಾಳೆ. ನೀವು ಬಂದ್ರೆ ಅವಳನ್ನ ನಿಮ್ ಕೈಗೆ ಒಪ್ಪಿಸಿ ನಾನು ಹೊರಟೋಗ್ತೀನಿ. ನೀವ್ ಎಲ್ಲಿದ್ದೀರಾ? ಎಲ್ಲಿಂದ ಮಾತಾಡ್ತಾ ಇದ್ದೀರಾ? ಅಲ್ಲ, ನೀವ್ ಹೇಳ್ತಾ ಇರೋದ್ ನೋಡಿದ್ರೆ. ಅಲ್ಲ, ನೀವ್ ಯಾಕೆ ಅನುಮಾನ ಪಡ್ತಾ ಇದ್ರ ಅಂತ ನನ್ಗೆ ಅರ್ಥ ಆಗ್ತಿಲ್ಲ. ಒಂದ್ ನಿಮಿಷ ಇರಿ. ತಗೋ ಫೋನ್, ನಿಮ್ಮ ಅಕ್ಕ ಮಾತಾಡು, ಬರೋದಕ್ಕೆ ಹೇಳು. ಅಕ್ಕ ಮೀನಾ, ಏನಾಯ್ತು? ಮೀನಾ ಅಳ್ಬೇಡ, ಮೀನಾ ಮೊದ್ಲು ಅವ್ರ ಕೈಗೆ ಫೋನ್ ಕೊಡು. ಹೇಳಿ. ಆಶಾ ಅವ್ರೆ, ನಾ ತಕ್ಷಣ ಹೊರಟು ಬರ್ತೀವಿ. ದಯವಿಟ್ಟು ಅಲ್ಲಿವರೆಗೂ ನನ್ನ ತಂಗಿನ ಹುಷಾರಾಗಿ ನೋಡ್ಕೊಳ್ಳಿ ಪ್ಲೀಸ್. ಆಯ್ತು, ಆದಷ್ಟು ಬೇಗ ಬನ್ನಿ. ಸರಿ, ಈಗಲೇ ಬರ್ತೀನಿ. ಮಧು, ಯಾಕೆ ಟೆನ್ಷನ್ ಇದೆಯಾ? ಏನಾಯ್ತು? ಸರ್, ಅದು ಮೀನಾ, ಮೀನಾ ಸೂಸೈಡ್ ಮಾಡ್ಕೊಳಕ್ ಹೋಗಿದ್ಲಂತೆ. ಸೂಸೈಡಾ? ಮೀನಾನ? ಆಶಾ ಅಂತ ಯಾರೋ ಕಾಲ್ ಮಾಡಿದ್ರು, ಅವ್ರು ಅವಳನ್ನ ಕಾಪಾಡಿ ಜೊತೆಗೆ ಇಟ್ಕೊಂಡಿದೀನಿ ಅಂತ ಹೇಳಿದ್ರು. ಅಲ್ಲ ಮಧು, ಏನ್ ಹೇಳ್ತಿದ್ಯಾ? ಅಲ್ಲ, ಇವ್ಳು ಯಾಕೆ ಹೀಗ್ ಮಾಡಿದ್ಲು ನಂಗಂತೂ ಒಂದು ಅರ್ಥ ಆಗ್ತಿಲ್ಲ. ನಂಗೆ ತುಂಬಾ ಭಯ ಆಗ್ತಿದೆ. ಅಲ್ಲ, ಮನೇಲಿ ಜಗಳ ಏನಾದ್ರು ಆಡಿದಳ? ಚೇ, ಮನೇಲಿ ಜಗಳಕ್ಕೆಲ್ಲ ಇವ್ಳು ಸೂಸೈಡ್ ಲೆವೆಲ್ ವರ್ಗೂ ಹೋಗಲ್ಲ. ಅವ್ಳಕ್ಕಂದ್ರೆ ಎಲ್ಲಾರ್ಗು ಇಷ್ಟ, ಚಾನ್ಸ್ ಇಲ್ಲ. ಅದು ನೀನ್ ಟೆನ್ಷನ್ ಮಾಡ್ಕೊಡ. ಅಕಸ್ಮಾತ್ ಈ ವಿಷಯ ನಿಮ್ ಅಪ್ಪ ಅಮ್ಮಗೆ ಹೇಳಿದ್ರೆ ಅವ್ರು ಗಾಬರಿ ಆಗಿರೋರು. ಬಾ, ನಾವೇ ಹೋಗೋಣ. ಎಲ್ಲಿ ಅಂತ ಹೇಳಿದ್ರ? ಅದು ಚನ್ನಪಟ್ಟಣ ರೈಲ್ವೆ ಗೇಟ್ ಇಂದ ಒಂದು 10 kilometers ಮುಂದೆ ಹೋದ್ರೆ ಒಂದ್ ರೆಸಾರ್ಟ್ ಸಿಗುತ್ತೆ, ಅಲ್ಲಿದ್ದೀನಿ ಅಂತ ಹೇಳಿದ್ರು. ಸರಿ, ನಡಿ ನಡಿ. ಇದೇ ಅವಳು ಹೇಳಿದ ಜಾಗ, ಇದೇ ಟೈಮು, ಆದ್ರೆ ಅವಳು ಮಾತ್ರ ಕಾಣಿಸ್ತಾ ಇಲ್ವಲ್ಲ. ಅವಳು ನಮ್ಕಿಂತ ಮುಂಚೆ ಬಂದು ಸತ್ತೋಗಿರ್ತಾಳೆ. ಏಯ್, ಅವಳು ಬಂದಿದ್ದಾಳೆ ಅಂತಾನೆ ಇನ್ನ ಗೊತ್ತಿಲ್ಲ. ಅಂತದ್ರಲ್ಲಿ ಬಂದ ತಕ್ಷಣ ಸತ್ತೋಗಿರ್ತಾಳ? ಅದಷ್ಟು ಸುಲಭನಾ? ಅದಕ್ಕೆ ಸ್ವಲ್ಪ ಆದ್ರೂ ಸಮಯ ಬೇಕಲ್ವಾ? ನನ್ಗೆ ಒಂದ್ ಅನುಮಾನ, ಸುಮ್ನೆ ಏನೋ ಒಂದ್ ಹೇಳಿ ನಮ್ಗೆ ಆಟ ಆಡಿಸ್ತದಳ ಅಂತ. ಯಾರಿಗ್ ಗೊತ್ತು? ಏಯ್ ಇಲ್ಲ ಕಣ, ಅವಳು ಮಾತಾಡೋದ್ ನೋಡಿದ್ರೆ ಸುಮ್ ಸುಮ್ನೆ ಮಾತಾಡೋ ತರ ಇರ್ಲಿಲ್ಲ. ಅವಳ ಮಾತಲ್ಲಿ ಭಯ ಇತ್ತು, ಅಳು ಇತ್ತು.
ಖಂಡಿತ ತೀರ್ಮಾನ ಮಾಡ್ಕೊಂಡೇ ಮಾತಾಡಿರ್ತಾಳೆ. ಸುಮ್ನೆ ಇಮ್ಯಾಜಿನ್ ಏನಕ್ಕೆ ಮಾಡ್ಕೊಂತೀಯ, ಅವಳಗೊಂದು ಫೋನ್ ಮಾಡಿ ನೋಡು, ಎಲ್ಲ ಗೊತ್ತಾಗುತ್ತೆ. ನಿನಗೊಂದು ಸೆಕೆಂಡ್ ಹ್ಯಾಂಡ್ಲು ಮೊಬೈಲು ಹೊಸ ಸಿಮ್ಮು ತರ ಕೇಳಿದ್ನಲ್ಲ, ತಂದಿದ್ಯಾ? ನೀನು ಹೇಳಿದ್ ತಂದಿದ್ದೀನಿ. ನನ್ನ ಫ್ರೆಂಡದೊಂದು ಅಂಗಡಿ ಇದೆ, ಅಲ್ಲಿ ಸಿಮ್ಮು ಫೋನು ತಂದಿದ್ದೀನಿ. 5,000 ಕೊಟ್ಟಿದ್ದೀನಪ್ಪ, ತಗೋ, ಕಾಲ್ ಮಾಡು. ಅಷ್ಟೇನಾ ಕೊಟ್ರಾಯ್ತು ಬಿಡೋ, ಹೊಸ ಸಿಮ್ ಹಾಕೊಂಡು ಕಾಲ್ ಮಾಡೋದ್ರೆ ಹೇಗೋ ಗೊತ್ತಾಗುತ್ತೆ. ಅದಕ್ಕೆ ನಾನು ಈ ಪ್ಲಾನ್ ಮಾಡಿದ್ದು, ಇದರಿಂದ ಯಾರು ಕಂಡುಹಿಡಿಯಕ್ಕಾಗಲ್ಲ. ಮೀನಾ, ಮೊದಲು ಅಳದ್ ನಿಲ್ಸು. ಸಾಯಕ್ಕಿಂತ ಬಂದೋಳು ನೀನು, ಅಳು ಯಾಕೆ ಬರತ್ತೆ? ನಿನಗೆ ಹೇಳ್ತಿರೋದು ಅಳದ್ ನಿಲ್ಸು ಅಂತ. ಅಳದ್ ನಿಲ್ಸು. ಯಾರ್ದು ಫೋನು? ಹೊಸ ನಂಬರ್ ಮೇಡಮ್, ಅವನೇ ಹೀಗೆಲ್ಲ ಕಾಲ್ ಮಾಡೋದು. ಮೀನಾ, ಫೋನ್ ಪಿಕ್ ಮಾಡು, ಅವನೇನ ಅಂತ ತಿಳ್ಕೊಂಡು ಫೋನ್ ಅನ್ನ ಕೈ ಕೊಡು. ಹಲೋ. ಹಲೋ ಮೀನಾ ಮರಿ. ಸಾಯ್ತೀನಿ ಅಂತ ಹೇಳಿದೆ, ನಿನ್ನಿಂದ ಸಾಯ್ಲಿಲ್ವಾ? ಏಯ್, ಸಾಯ್ತೀನಿ ಅಂತ ಡೌ ಮಾಡ್ತಾ ಇದೀಯಾ? ಅಲ್ಲ ಪುಟ್ಟಿ, ಒಂದು ಸಣ್ಣ ವಿಷಯಕ್ಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೋತಾ ಇದೀಯಾ? ಅಲ್ಲ ಬೇಬಿ, ಒಂದ್ ಸ್ವಲ್ಪ ಹೊತ್ತು ಬಂದು ನನ್ ಜೊತೆ ಜಾಲಿಯಾಗಿರು. ನನ್ನ ಆಸೆನೂ ತೀರುತ್ತೆ, ನಿನ್ ಟೆನ್ಷನ್ ಮುಗಿಯುತ್ತೆ. ಅದು ಬಿಟ್ಟು ಯಾಕೆ ಸಾಯ್ತೀನಿ ಅಂತ ಎಲ್ಲ ಹೇಳ್ತೀಯ? ಏಯ್, ನೀನ್ ಎಲ್ಲಿಂದ ಮಾತಾಡ್ತಿದ್ಯ ಹೇಳೋ. ಅಲ್ಲಿಗೆ ಬರ್ತೀನಿ. ಏಯ್ ಏಯ್, ಯಾರ್ 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 ಮಾತಾಡ್ತಾ ಇರೋದು? ನಿನ್ನ ಪಾಲಿನ ಯಮ. ನಿನ್ನ ಪ್ರಾಣ ತೆಗೆದಕ್ಕೆ ಬಂದಿರೋ ಭದ್ರಕಾಳಿ. ಹೇಳೋ, ಎಲ್ಲಿಗೆ ಬರ್ಬೇಕು, ಎಷ್ಟೊತ್ತಿಗೆ ಬರ್ಬೇಕು? ಇಬ್ರು ಜಾಲಿಯ ಕಾಲ ಕಳಿಯೋಣ. ಏಯ್ ಯಾರ್ ನೀನು? ನಾನ್ ಫೋನ್ ಮಾಡಿದ್ದು ಮೀನಾಗೆ, ಈ ಫೋನ್ ಅಲ್ಲಿ ನೀನ್ ಹೇಗ್ ಮಾತಾಡ್ತಾ ಇದೀಯ? ಏಯ್, ನೀನ್ ಬಾ ಅಂತ ಕರೆದ ತಕ್ಷಣ ಬಂದ್ಬಿಡ್ಬೇಕಾ? ನಿನ್ನಂತ ಲೋಪರ್ಗಳಿಗೆ ಏನ್ ಮಾಡ್ಬೇಕು ಗೊತ್ತಾ? ರಸ್ತೆ ಮಧ್ಯದಲ್ಲಿ ನಿಲ್ಸಿ ಗುಂಡೊಡೆದು ಸಾಯಿಸಿ ನಾಯಿ ಎಳ್ಕೊಂಡು ಹೋಗ್ತಾರಲ್ಲ, ಹಾಗೆ ಎಳ್ಕೊಂಡು ಹೋಗ್ಬೇಕು. ಮೀನಾ ಯಾರು ಗೊತ್ತಾ? ಅವಳು ಯಾರು ಅಂತ ನನಗೆ ಗೊತ್ತು, ಮತ್ತು ನೀನ್ ಯಾರು ಅಂತ ಹೇಳು. ಈಗ ನೀನ್ ಎಲ್ಲಿದ್ಯೋ ಅಲ್ಲೇ ಇರು, ಇನ್ನೊ ಸ್ವಲ್ಪ ಹೊತ್ತಲ್ಲಿ ನಾನು ಬರ್ತೀನಿ, ಆಗ ಯಾರು ಅಂತ ತಿಳ್ಕೋಬಹುದಲ್ವಾ? ನಿನ್ನ ಎಲ್ಲ ಕಡೆಯಿಂದ ಸುತ್ತಕಟ್ಟಿದ್ದಾರೆ, ನೀನ್ ಅಲ್ಲಿಂದ ತಪ್ಪಿಸ್ಕೊಳಕ್ಕಾಗಲ್ಲ. ಇನ್ನ ಸ್ವಲ್ಪ ಹೊತ್ತಲ್ಲೇ ನಿನ್ನ ಮುಗಿಸ್ಬಿಡ್ತಾರೆ. ಹಲೋ ಹಲೋ, ಏನಾಯ್ತು, ಯಾಕೆ ಆತರ ಕಟ್ ಮಾಡ್ಬಿಟ್ಟೆ? ಏಯ್, ಅವಳ ಫೋನ್ ಅಲ್ಲಿ ಬೇರೆ ಯಾರೋ ಮಾತಾಡಿದ್ರು. ನನಗೆ ಬೆದರಿಕೆ ಆಗ್ತಾ ಇದ್ದಾಳೆ. ನಾನ್ ನಿಂಗೆ ಅವಾಗ್ಲೇ ಹೇಳಿಲ್ವಾ, ಏನೋ ಪ್ಲಾನ್ ಮಾಡಿನೇ ಅವಳು ಇಲ್ಲಿಗೆ ಬರಕ್ ಹೇಳಿರೋದು. ಖಂಡಿತ ಅವಳು ನಿನ್ನ ಸಿಕ್ಕಾಕಿಸ್ತಾಳೆ. ಕರೆಕ್ಟ್ ಕಣ, ನಮ್ ಸುತ್ತ ಜನ ಇದ್ದಾರೆ ಅಂತ ಬೇರೆ ಹೇಳಿದಾಳೆ. ಪೊಲೀಸ್ನವ್ರು ಇರಬಹುದು, ಮೊದ್ಲು ನಾವಿಲ್ಲಿಂದ ಹೊರಡೋದೆ ಬೆಸ್ಟ್. ಇಲ್ಲಿದ್ದಷ್ಟು ನಮಗೆ ಅಪಾಯ. ಬಂದ್ರೆ ಹೋಗೋಣ. ಸರಿ.
ಇವನು ಹೆದರ್ಕೋತಾ ಇದ್ದಾನೆ ಅಂದ್ರೆ ಹೇಳಿ ಆಗಿರ್ಬೋದು. ಧೈರ್ಯವಂತ ಆಗಿದ್ರ ಮಾತಾಡ್ತಿದ್ದ. ನೋಡು ಮೀನಾ, ನಾನು ಆಡಿರೋ ಮಾತಕ್ಕೆ ಹೆದರ್ಕೊಂಡು ಅವನ್ ಖಂಡಿತ ನಿನಗ್ ಫೋನ್ ಮಾಡಕ್ ಹೋಗಲ್ಲ. ಹೆದರ್ಕೋಬೇಡ. ಇಲ್ಲ ಮೇಡಮ್, ಇದನ್ನೇ ಕಾರಣ ಮಾಡ್ಕೊಂಡು ನನ್ಗಿನ್ನೂ ಕಾಟ ಕೊಡ್ತಾನೆ. ಹೆದರ್ಕೊಂಡ್ರೆ ಕಾಟ ಕೊಡ್ತಾನೆ, ನೀನ್ ಯಾಕೆ ಹೆದರ್ಕೋತೀಯ? ಇಲ್ಲ ಮೇಡಮ್, ನನ್ ವಿಡಿಯೋ ಅವನ ಹತ್ರ ಇದೆ. ಇದೇ ಕೋಪದಲ್ಲಿ ಆ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ ಅದೇನಾದ್ರೂ ನಮ್ಮ ಅಪ್ಪ ಅಮ್ಮ ನೋಡಿದ್ರೆ ಅವ್ರ ಜೀವನ ಸಾಗಿರಲ್ಲ. ಹಾಗೆಲ್ಲ ಏನು ಆಗಲ್ಲ, ಅವನಿಗೊಂದು ಗತಿ ಕಾಣಿಸೋಣ. ನೀನ್ ಯಾಕೆ ಟೆನ್ಷನ್ ಮಾಡ್ಕೋತೀಯ? ಮೊದಲು ಅಳದ ನಿಲ್ಸು. ಮೀನಾ, ನಿನ್ ಹಾಗೆ ನನಗೊಬ್ಳು ಮಗಳಿದ್ದಾಳೆ ನೋಡು, ಯಾವುದಕ್ಕೂ ಹೆದರ್ಕೋಬಾರ್ದು. ಹೆದರ್ಕೊಂಡ್ರೆ ಹೆದರ್ಸ್ತಾನೆ ಇರ್ತಾರೆ, ಓಡ್ತಾ ಇದ್ರೆ ಅಟ್ಟಿಸ್ಕೊಂಡು ಬರ್ತಾರೆ, ತಿರುಗ್ನಿದ್ರೆ ವಾಪಸ್ ಹೊಟ್ಟೋಗ್ತಾರೆ. ಅರ್ಥ ಆಯ್ತಾ? ಸರಿ ಮೇಡಮ್. ಸರಿ, ಜ್ಯೂಸ್ ಕೊಡಿ, ಅರ್ಧಕ್ಕೆ ಬಿಟ್ಟಿದೆಯಲ್ಲ, ಕುಡಿ. ಹೇಗಿದ್ರೂ ಅವ್ರನ್ನ ಹಿಂಬಾಲಿಸ್ಕೊಂಡು ಹೋಗ್ತೀವಿ. ಅವಕಾಶ ಸಿಕ್ಕಿದ್ರೆ ಸ್ಪೀಡ್ ಹೋಗಿ ಅವ್ರನ್ನ ಗುದ್ದೆ ಬಿಡದೆ ನಮಗಾಗ್ಬಾರದು. ಆಕ್ಸಿಡೆಂಟೇ ತಾನೆ.